ದಿವೀಲ್ ಕುಮಾರ್ ಅವರು ಮಾತನಾಡಿ, ಭ್ರಷ್ಟಾಚಾರ ವ್ಯವಸ್ಥೆ ವ್ಯಾಪಕವಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಭ್ರಷ್ಟ ರಾಜಕಾರಣಿಗಳು ನೀಡುವ ಹಣ, ಹೆಂಡ ಮತ್ತು ಜಾತಿ ಕಾರಣದಿಂದ ಕೆಟ್ಟ ರಾಜಕಾರಣಿಗಳು ಚುನಾಯಿತರಾಗ್ತಿದ್ದಾರೆ. ಮತದಾರರು ಬುದ್ಧಿ ಕಲಿಯಬೇಕು, ಉತ್ತಮ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕು. ಎಲ್ಲಿ ನೋಡಿದ್ರು ಕೂಡ, ಯಾವ ಇಲಾಖೆಗೆ ಹೋದರೂ ಕೂಡ ಅನ್ಯಾಯನೇ ಕಾಣ್ತಾ ಇದೆ. ಯಾಕೆಂತಂದರೆ ಇಲ್ಲಿ ಸಮುದಾಯಗಳಲ್ಲಿ ಸಮುದಾಯದ ಲೀಡ್ರ್ಗಳಂತ ಒಬ್ಬೊಬ್ಬರು ಸೃಷ್ಟಿ ಮಾಡ್ಕೊಂಡಿರ್ತಾರೆ, ಸೃಷ್ಟಿಯಾಗಿರ್ತಾರೆ. ಸೊ ಅವರು ಸ್ವಲ್ಪ ಬುದ್ಧಿಜೀವಿಗಳಿರ್ತಾರೆ. ಮೊದಲಿಗೆ ಜನರನ್ನು, ಆ ಸಮುದಾಯದ ಜನರುಗಳನ್ನ ಮನ ಒಲಿಸುವಂತಹ ನಿಟ್ಟಿನಲ್ಲಿ ಮಾತುಕತೆ ಆಡೋವಂಥದ್ದು, ನಿಮಗೆ ಆ ಥರ ಮಾಡ್ತೀವಿ, ನಮ್ಮ ಒಂದು ಸಮುದಾಯಕ್ಕೆ ಈ ಥರ ಮಾಡಬೇಕು, ನಮ್ಮ ಸಮುದಾಯ ತುಂಬ ಬಡತನದಲ್ಲಿದೆ, ಎಜುಕೇಷನ್ಗೆ ಇದಿಲ್ಲ, ಅದಿಲ್ಲ ಇದಿಲ್ಲ ಅಂತೆಲ್ಲ ಹೇಳಿ ಪಾಪ ಆ ಜನರಲ್ಲಿ ಫಸ್ಟು ಒಂದು ನಂಬಿಕೆಯನ್ನು ಹುಟ್ಟಿಸೋವಂಥ ಕೆಲಸ ಮೊದಲಿಗೆ ಅವ್ರು ಮಾಡೋವಂಥದ್ದು. ಅದಾದ ನಂತರ ಅವರು ಸಪೋರ್ಟನ್ನು ಇಲಾಖೆಗಳಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗೆ ತೋರಿಸ್ತಾರೆ. ನೋಡಿ, ನಮ್ಮ ಜನರು ನಮ್ಮಿಂದ ಇಷ್ಟು ಜನರಿದ್ದಾರೆ, ಫಸ್ಟ್ ಅವ್ರನ್ನ ಅಲ್ಲಾಡಿಸೋ ರೀತಿಯಲ್ಲಿ ಹೋಗ್ತಾರೆ. ಅದಾದಮೇಲೆ ಆ ಅಧಿಕಾರಿ ನೋಡಿಬಿಟ್ಟು, ಆ ಸಮುದಾಯದ ನಿಗಮ ಮಂಡಳಿ ಅಧಿಕಾರಿಗಳನ್ನ ನೋಡಿಕೊಂಡು, ಈ ಸಮುದಾಯದಲ್ಲಿ ಎಷ್ಟು ಜನರು ಪ್ರಭಾವಿ ಲೀಡರ್ಗಳಿದ್ದಾರೆ ಅವ್ರನ್ನ ಕ್ಯಾಪ್ಚರ್ ಮಾಡಿಕೊಂಡು, ಅವ್ರನ್ನ ಕರೆಸಿ ಅವರಲ್ಲಿ ಒಂದು ಮೀಟಿಂಗನ್ನು ಮಾಡಿಕೊಂಡು, ಏ ನೋಡಪ್ಪ ನಿಮ್ಮ ಕಡೆಯಿಂದ ಇಷ್ಟು ಮಾಡಿಸಿದ್ರೆ ನಾನು ಏನೋ ಒಂದು ಮಾಡಿಬಿಡ್ತೀನಿ, ಸುಮ್ಮನೆ ನೀವು ದೊಡ್ಡ ಮಟ್ಟದಲ್ಲಿ, ಈ ಥರದಲ್ಲಿ ಫಸ್ಟ್ ಆಫ್ ಆಲು ಇಲಾಖೆಯಲ್ಲಿ ಲೀಡರ್ಗಳು ವಶ ಆಗ್ತಾರೆ. ಅದಾದ ನಂತರ ಪೊಲಿಟಿಕ್ಸ್ಗೆ ಬರೋಣ. ಪೊಲಿಟಿಕ್ಸ್ನಲ್ಲಿ ಕೂಡ ಅಷ್ಟೇ, ಇವತ್ತು ಏನು ರಾಜ್ಯ ಸರ್ಕಾರ ಆಡಳಿತ ಮಾಡ್ತಾಯಿದೆ, ಕೇಂದ್ರ ಸರ್ಕಾರ ಆಡಳಿತ ಮಾಡ್ತಿರೋಂಥ ಭ್ರಷ್ಟ ಸರ್ಕಾರಗಳು, ಎರಡು ಭ್ರಷ್ಟ ಸರ್ಕಾರಗಳೇ, ಇವರುಗಳು ಕೂಡ ಅಷ್ಟೇ ಆ ಸಮುದಾಯಗಳ ಒಂದು ಲೀಡರ್ಗಳನ್ನ ತಮ್ಮ ವಶದಲ್ಲಿ ಇಟ್ಕೊಂಡು, ಏ ನಾವು ಇಷ್ಟು ಕೊಡ್ತೀವಪ್ಪ ನಿಮ್ಮ ಸಮುದಾಯದ ಓಟ್ಗಳನ್ನ ನಮ್ಗೆ ಹಾಕ್ಸಿ ಅಂತಂತ ಹೇಳಿ ಮೊದಲಿಗೆ ಅವರು ಅವ್ರನ್ನ ಮಾರ್ಕೊಳ್ತಾರೆ. ಅದಾದ ನಂತರ ಪಾಪ ಜನರು ಏನಿಲ್ಲ, ಯಾವುದು ಕೇಳ್ತಾರೆ ಅದಕ್ಕೆ ಓಟ್ ಹಾಕ್ತಾರೆ. ಅವರಲ್ಲೂ ಸ್ವಲ್ಪ ಬುದ್ಧಿಜೀವಿಗಳಿರ್ತಾರೆ, ಆದರೆ ಇಲ್ಲಿ ನಾಯಕನ ಮಾತು ಕೇಳಲೇಬೇಕಲ್ಲ. ಯಾಕಂದರೆ ಓಟ್ ಬೂತ್ನಲ್ಲಿ ನಮ್ಮ ಒಂದು ಸಮುದಾಯದವರು 100 ಜನರು ಇರ್ತಾರೆ ಅಂತಂದರೆ 100 ಓಟಲ್ಲಿ ಬೀಳಲೇಬೇಕು. 100 ಓಟ್ ಬೀಳಲಿಲ್ಲ ಅಂತಂದರೆ ನಾಯಕನ ಗೊತ್ತಾಗುತ್ತೆ, ಓ ನೀವು ಬೇರೆ ಯಾವುದಕ್ಕೂ ಓಟ್ ಹಾಕಿದ್ದೀರಾ ಅಂತಂದ್ಬಿಟ್ಟು ಏನು ಮಾಡ್ತಾರೆ, ನಾಳೆ ದಿನ ಪಾಪ ಅವ್ರಿಗೆ ಏನಾದ್ರು ಕಷ್ಟ ಸುಖಕ್ಕಾಗಲ್ಲ ಅಂತಂತೇಳಿ ಅವರ ಒಂದು ಕೈಗೊಂಬೆಯಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಒಂದು ಜನರುಗಳು ಇರೋವಂಥದ್ದು. ಹಾಗೆಯೇ ಇಲಾಖೆಗಳಲ್ಲಿ ಕೂಡ ಅಷ್ಟೇ ಸೇಮ್ ಇದೇ ಥರ. ಈಗ ನಾನು ಹೇಳಿದೆ ಅಲ್ಲ, ಅದೇ ರೀತಿಯಲ್ಲಿ ಎಲ್ಲರೂ ಎಲ್ಲ ಅಧಿಕಾರಿಗಳಲ್ಲೂ ಕೂಡ. ಇವತ್ತು ನಾವು ಬ್ಯಾಂಗ್ಳೂರಿನಲ್ಲಿ ಸೋಷಿಯಲ್ ವೆಲ್ಫೇರು, ಯಾವ್ಯಾವ ನಮ್ಮ ಅಂಬೇಡ್ಕರ್ ನಿಗಮ ಮಂಡಳಿ, ಪ್ರತಿಯೊಂದು ನಿಗಮ ಮಂಡಳಿ ಭ್ರಷ್ಟಾಚಾರ. ಸೊ ಅಲ್ಲಿ ಹೋಗೋದು ಯಾರು, ನಮ್ಮ ಸಮುದಾಯದ ಲೀಡ್ರ್ಗಳೇ ಹೋಗೋದು, ಬೇರೆಯವ್ರು ಮಾಡ್ತಾ ಇಲ್ಲ ಸ್ವಾಮಿ. ಇಲ್ಲಿ ನಮ್ಮವರು ನಮ್ಮ ಜನರ ಮೇಲಿನ ದಬ್ಬಾಳಿಕೆ ದೌರ್ಜನ್ಯ. ಆ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಅಧಿಕಾರಿಗಳು ಬಂದಿದ್ರೆ ಆ ಪೊಲಿಟಿಕ್ಸನ್ನಂತ ಏನು ಜನಪ್ರತಿನಿಧಿಯಾಗಿ ಓಟ್ ಹಾಕಿ ಗೆದ್ದಿರ್ತಾರಲ್ಲ, ಅವರ ಪರ್ಮಿಷನ್, ಅವ್ರ ಅಪ್ಪಣೆ ಇದ್ದರೆ ಮಾತ್ರ ಇವ್ರು ಕೆಲಸ ಮಾಡಬೇಕು. ಒಂದು ಸಿಗ್ನೇಚರ್ ಹಾಕಬೇಕು ಅಂದರೆ ಏನು ಮಾಡಬೇಕು? ಇಂಡಿವಿಜುವಲ್ ಆಗಿ ಯಾರಾದರೂ ನಮ್ಮ ಮೂಲಭೂತ ಸೌಕರ್ಯಕ್ಕೋಸ್ಕರ ಏನಾದ್ರು ನಿಗಮ ಮಂಡಳಿಗಳಿಗೆ ಹೋದರೆ ಅಲ್ಲಿ ಆ ಕೆಲಸ ಆಗಲ್ಲ. ಒಂದು ಸಣ್ಣ ಕೆಲಸನ 3 ತಿಂಗಳು ಅಲ್ಲಾಡಿಸ್ತಾರೆ. ಯಾಕಂತಂದರೆ ಅವರು ದುಡ್ಡು ಕೊಡೋಂಥ ಕೆಪಾಸಿಟಿಲಿ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಇವತ್ತು ನಿಗಮ ಮಂಡಳಿ ಆಗಿರ್ಬೋದು, ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಮತ್ತು ಇವತ್ತು ಭ್ರಷ್ಟ ರಾಜಕಾರಣಿಗಳು ಏನಿವತ್ತು ಅಧಿಕಾರದಲ್ಲಿ ಕೂತ್ಕೊಂಡು ದಬ್ಬಾಳಿಕೆ ಮಾಡ್ತಾಯಿದ್ದಾರಲ್ಲ, ಸೊ ಇವರುಗಳು ಇದಕ್ಕೆಲ್ಲ ಏನು ಅಂತಂದರೆ ಆ ಏನು ಸಮುದಾಯದಲ್ಲಿ ಇರೋಂಥ ಲೀಡರ್ಗಳೇ ಮೊದಲಿಗೆ ಆ ಸಮುದಾಯದ ಜನರಿಗೆ ಮೋಸ ಮಾಡೋದಕ್ಕೆ ಫಸ್ಟ್ ಕ್ಯಾಪ್ಟನ್ ಅವರು. ಅದಾದಮೇಲೆ ರಾಜಕಾರಣಿಗಳು ಬರ್ತಾರೆ, ಅದಾದಮೇಲೆ ಇಲಾಖೆಯವರು ಬರ್ತಾರೆ. ಸೊ ಇಲಾಖೆಯಲ್ಲಿ ಭ್ರಷ್ಟ ಒಳ್ಳೆ ಥರದಲ್ಲಿ ಅವ್ನು ಕೆಲಸ ಮಾಡಬೇಕು ಅಂದರೆ ಈ ಭ್ರಷ್ಟ ಸರ್ಕಾರಿ ರಾಜಕಾರಣಿಗಳ ರಾಜಕಾರಣ ಇರೋದ್ರಿಂದ ಪಾಪ ಅವ್ರಿಗೆ ಕೆಲಸ ಮಾಡೋಕ್ಕೂ ಆಗಲ್ಲ. ಇವತ್ತು ಆ ಮನುಷ್ಯ ಸೂಸೈಡ್ ಮಾಡ್ಕೊಂಡಿದ್ದಾನೆ, ಪಾಪ ನೋಡಿ ಅವ್ನು ಇನ್ನೂ ಜೀವನ ಇತ್ತು. ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು ಬಿಡಿ, ಬಟ್ ಈ ಥರ ಸಾವು ಅನ್ನೋಂಥದ್ದು ಯಾರೇ ಆಗಿರಲಿ ಪಾಪ ಅವ್ರಿಗೆ ಹೆಂಡತಿ ಮಕ್ಕಳು ತಂದೆ ತಾಯಿ ಸಂಸಾರ ಎಲ್ಲನೂ ಬಿಟ್ಟು ಒಂದು ನ್ಯಾಚುರಲ್ ಡೆತ್ಗಿಂತ ಈ ಥರ ಮಾಡಿದಾಗ ತುಂಬ ಒಂದು ಎಲ್ಲೋ ಕಷ್ಟಪಟ್ಟು ಓದಿಸಿ ನನ್ನ ಮಗನ ಈ ಪೋಸ್ಟ್ಗೆ ಹಚ್ಚಿದ್ದಕ್ಕೆ ನನ್ನ ಮಗನ ಜೀವನ ಹೋಯ್ತಲ್ಲ ಅನ್ನೋಂಥದ್ದು ಕೂಡ ಇವತ್ತು ಪಾಪ ಆ ಕುಟುಂಬದವರು ಕೊರಗ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಕಾರಣ ಏನಿರ್ಬೋದು? ಸೊ ಈ ಥರ ಎಲ್ಲ ಆಗೋದಕ್ಕೆ ನೋಡಿ ಆ ಸಮುದಾಯದ ಏನು ನಿಗಮ ಮಂಡಳಿಗಳಿರುತ್ತೆ, ಆ ನಿಗಮ ಮಂಡಳಿ ಅಧಿಕಾರಿಗಳನ್ನ ಈ ಥರ ಆಗೋದಕ್ಕೆ ಅಲ್ಲಿನ ಲೀಡರ್, ಆ ಸಮುದಾಯದ ಲೀಡರ್ಗಳು, ಪೊಲಿಟಿಕ್ಸು ಮತ್ತು ಅಧಿಕಾರಿ. ಅಂದರೆ ಈ ಮನುಷ್ಯ ಅಧಿಕಾರಿನೇ, ಬಟ್ ಇಲ್ಲಿ ಏನಾಗಿದೆ, ಆ ಸಮುದಾಯದ ಲೀಡರು ಮತ್ತು ಪೊಲಿಟಿಕ್ಸು ಇಬ್ಬರು ಒಟ್ಟಿಗೆ ಆಗಿರೋದ್ರೆ ಈ ಮನುಷ್ಯನ ಕೈನಲ್ಲಿ ಕೆಟ್ಟ ಕೆಲಸ ಮಾಡಿಸಿ ಜನರಿಗೆ ಹೆಂಗೆ ನಾನು ಮುಖ ತೋರಿಸಲೇನಂತ ಅವನು ಮನಸ್ಸಿನಲ್ಲೇ
ಕೊರಗಿ ಅವನು ಇವತ್ತು ಪಾಪ ಜೀವನೇ ಕಳ್ಕೊಂಡಿದ್ದಾರೆ. ಹಾಗಾಗಿ ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ನಿಗಮ ಮಂಡಳಿ ಇರಲಿ, ಯಾವುದೇ ಆಫೀಸರ್ ಆಗಿರಲಿ, ದಯವಿಟ್ಟು ನೀವು ಭ್ರಷ್ಟ ರಾಜಕಾರಣಿಗಳಿಗೆ ನೀವು ಸಲಹೆ ಮಾಡಿದಂತೆ ನಿಮ್ಮ ಕೆಲಸವನ್ನೇ ನಿಷ್ಠೆಯಿಂದ ಮಾಡಿ, ನಿಮ್ಮ ಪ್ರಾಣವನ್ನು ನೀವು ಕಳ್ಕೊಳ್ಕೊಳ್ಬೇಡಿ, ಕಳ್ಕೊಳ್ಬೇಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ವಿಷಯ ನೋಡಿ, ಇವತ್ತು ನಾನು ಕೊಡಗು ಜಿಲ್ಲೆಯಲ್ಲಿ ನಾನು ಕೊಡಗು ಜಿಲ್ಲೆ ಅಧ್ಯಕ್ಷನಾಗಿದ್ದೀನಿ. ಇವತ್ತು ಕೊಡಗಿನಲ್ಲಿ 76 ವರ್ಷ ಸ್ವಾತಂತ್ರ್ಯ ಬಂದಿದ್ರು ಕೂಡ ಇವತ್ತು ಕೊಡಗಿನಲ್ಲಿರೋಂಥ ಬಡ ಜನರು, ಜಾತಿ ಬೇಡ, ಭೇದ ಬೇಡ, ನಮಗೆ ಮನುಷ್ಯರಂದ ಮೇಲೆ ಎಲ್ಲ ಒಂದೇ. ಇವತ್ತಿಗೂ ಕೂಡ 76 ವರ್ಷ ಆಗಿದ್ರು ಕೂಡ ಬರೀ ಅವ್ರಿಗೆ ಓಟಿನ ಮಾತ್ರ ಮಾಡಿಕೊಟ್ಟಿದ್ದಾರೆ ಹೊರತು ಅವ್ರಿಗೆ ಸರ್ಕಾರದಿಂದ ಬರುವಂಥ ಮೂಲಭೂತ ಸೌಕರ್ಯಗಳು ಯಾವುದೂ ತಲುಪ್ತಾ ಇಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಇವತ್ತು ಸೋಷಿಯಲ್ ವೆಲ್ಫೇರಿಂದ ಕೊಡಗು ಜಿಲ್ಲೆಗೆ 5 ತಾಲೂಕಿದೆ, ಬರೀ ಸೋಷಿಯಲ್ ವೆಲ್ಫೇರಿಂದ ಅಲ್ಪಸಂಖ್ಯಾತರು ಮತ್ತು ದಲಿತರಿಗೆ ಬರೀ 3 ಕಾರನ್ನು ಬಿಡುಗಡೆ ಮಾಡಿದ್ದಾರೆ. ಸೋಷಿಯಲ್ ವೆಲ್ಫೇರ್ ಬೆನಿಫಿಟ್ ತಗೊಂಡಿರೋದು, ಮತ್ತು ಲೋನಿಂಗ್ ಯಾವುದೂ ಆಗಿಲ್ಲ. ಕೇಳಿದ್ರೆ ಏನು ಮಾಡೋಣ ಸರ್, ನಮಗೆ ಅಲ್ಲಿಂದ ಫಂಡೇ ಬಂದಿಲ್ಲ. ಮತ್ತು ಆ 3 ಕಾರ್ದು ಕೂಡ ಅಷ್ಟೇ, ಲೆಟ್ರ್ ಹಾಕಿದ್ರೆ MLA ಹತ್ರ ಹೋಗಿ ಸಿಗ್ನೇಚರ್ ಹಾಕಿಸ್ಕೊಬರ್ಬೇಕು. ಅವನ ಹತ್ರ ಹೋದರೆ ಏ ನೀನು ಯಾರಪ್ಪ, ಹೋಗಿ ನಮ್ಮ ಲೀಡರ್ ಯಾರಿದ್ದಾರೆ ಅವ್ನ ಕರ. ಈ ಥರ ಭ್ರಷ್ಟಾಚಾರ ನಡೀತಾ ಇದ್ರೆ ಈ ಥರ ಇನ್ನು ಏನು ಈ ಥರ ಸೂಸೈಡ್ಗಳು ಆಗದೆ ಇರ್ತದ? ಜನರುಗಳು ತಬ್ಲಿ ತಬ್ಲಿಯಾಗೇ ಇರ್ತಾರೆ. ಇವರು ಬರೀ ಇವರು ಅಟ್ಟಹಾಸ ಮಾಡಿಕೊಂಡು ರಾಜಕೀಯವನ್ನು ದುರುಪಯೋಗ ಮಾಡಿಕೊಂಡು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಜನರಿಗೆ ತುಂಬ ಮೋಸ ನಡೀತಾ ಇರೋಂಥದ್ದು. ಅದರಲ್ಲೂ ಕೂಡ ನಮ್ಮ ಜನರು ಕೂಡ ಸ್ವಲ್ಪ ಬುದ್ಧಿವಂತರಾಗಬೇಕಾಗುತ್ತೆ. ಯಾಕಂತಂದರೆ ಫಸ್ಟ್ ಆಫ್ ಆಲ್ ಅವ್ರನ್ನೆಲ್ಲ ಭ್ರಷ್ಟನ ಮಾಡದೆ ನಮ್ಮ ಓಟಿನ ಪ್ರಜೆಗಳು. ಕಾರಣ ಏನು ಅಂತ ಹೇಳ್ತೀನಿ ಕೇಳಿ, ಅವರು ಕೊಡೋವಂಥ ಎಂಜಲ್ ಕಾಸಿಗೆ, ಅವರು ಕೊಡೋಂಥ 1,500, 2,000, 1,000 ಒಂದು ಕ್ವಾರ್ಟ್ರಿಗೆ ನಾವು ನಮ್ಮ ಓಟನ್ನು ನಾವು ಮಾರ್ಕೊಳ್ತಾ ಇದ್ದೀವಿ. ಹಾಗಾಗಿ ನಮಗೆ ನಮ್ಮ ಮೇಲೆ ದಬ್ಬಾಳಿಕೆ ನಡೀತಾ ಇರೋಂಥದ್ದು ಈ ವಿಷಯದಿಂದ. ಹಾಗಾಗಿ ನೀವು ಕ್ಲೀನಾಗಿ ನೋಡಿಕೊಂಡು ಒಳ್ಳೆ ಜನಪ್ರತಿನಿಧಿಯನ್ನು ಆರಿಸ್ಬೇಕು. ದುಡ್ಡನ್ನು ಎಕ್ಸ್ಪೆಕ್ಟೇಷನ್ ಮಾಡ್ಕೋಬೇಡಿ. ನಿಮ್ಮ ಮನೆ ಹತ್ರ ಬಂದು ಅವ್ರು ನಿಂತ್ಕೋಬೇಕು, ನಿಮ್ಮ ಕಷ್ಟವನ್ನು ಅವ್ರು ಕೇಳಬೇಕು. ಆ ನಿಟ್ಟಲ್ಲಿ ನೀವು ಯೋಚನೆ ಮಾಡಿ ಒಳ್ಳೆ ಒಂದು ಜನಪ್ರತಿನಿಧಿಗೆ ನೀವು ವೋಟ್ ಹಾಕಬೇಕಾಗುತ್ತೆ. ನಿಮ್ಮನ್ನಗೆ ದುಡ್ಡು ಕೊಡ್ತಾರೆ, ದುಡ್ಡು ಕೊಡೋದು ಕೂಡ ಅವನು ಮನೆ ಮಠ ಗೋಲ್ಡ್ ಎಲ್ಲ ಮಾರ್ಬಿಟ್ಟು ಬಂದು ನಿಮಗೆ ದುಡ್ಡುಗಳು ಕೊಡ್ತಾನೆ. ಅದಾದಮೇಲೆ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಕೋಬೇಕು, ಅಧಿಕಾರಿಗಳ ಹತ್ರನೂ ಅವರು ದಬ್ಬಾಳಿಕೆ ಮಾಡ್ಕೋಬೇಕು. ಅವ್ನು ಕಳ್ಕೊಂಡಿರ್ತಾನೆ ದುಡ್ಡು. ನೀವು ಇದ್ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದಂತೆ ನೀವು ಸ್ವಚ್ಛವಾಗಿ ನಿಮ್ಮ ಮನಸ ಇಚ್ಛೆಯಿಂದ ಒಳ್ಳೆ ಜನಪ್ರತಿನಿಧಿ ಇದ್ದಾರೆ, ಇವ್ರು ಕೆಲಸ ಮಾಡ್ತಾರೆ, ಇವ್ರಿಗೆ ನಾವು ಓಟ್ ಹಾಕ್ಬೇಕು ಅಂತ ನನ್ನ ನಿಟ್ಟಲ್ಲಿ ನೀವು ಓಟ್ ಹಾಕಿದ್ರೆ ಭ್ರಷ್ಟಾಚಾರವನ್ನು ಕಮ್ಮಿ ಮಾಡ್ಬೋದು. ಇಲ್ಲದಿದ್ದರೆ ಈ ಇದಕ್ಕಂತೂ ಭ್ರಷ್ಟಾಚಾರ ಕಮ್ಮಿ ಆಗಲ್ಲ. ಇವತ್ತೆಲ್ಲ ನನಗೆ ಮೈಸೂರು ಮಡಿಕೇರಿನಲ್ಲಿ ಕಂಪ್ಲೇಂಟ್ ತರ್ತಾರೆ, ನಮ್ಗೆ ಹಂಗಾಗಿದೆ ಹಿಂಗಾಗಿದೆ, ಮನೆ ಇಲ್ಲ. ಇವತ್ತು 2018 ಸ್ಪ್ರೆಡ್ ಆಗಿರ್ಬೇಕಾದ್ರೂ ಕೂಡ ಪಾಪ ಅವ್ರುಗಳ ಮನೆಗಳು ಸಿಕ್ಕಿಲ್ಲ. ಆದರೂ ಕೂಡ ನಾವು ಇವತ್ತು DC ಸಾಹೇಬ್ರಿಗೆ ಮಾತಾಡಿ 1-2-3 ಮನೆಗಳನ್ನ ಕೊಡಿಸಿದ್ದೀವಿ, ಇನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ. ಯಾಕೆ ನೀವೆಲ್ಲ ಮಾಡ್ತಾ ಇಲ್ಲ? ಅವಾಗ BJP ಸರ್ಕಾರ ಆಡಳಿತ ಮಾಡ್ತಾ ಇತ್ತದಂಥದ್ದು. ಅಲ್ಲಿ ಏನು ಸ್ಪ್ರೆಡ್ ಆಗಿರೋ ಜಾಗದಲ್ಲಿ ಇರೋದೆಲ್ಲ ಬರೀ BJP ಅವರೇ. ಅವ್ರಿಗೂ ಮಡಿಕೇರಿಲೂ ಮನೆ ಇದೆ, ಅಲ್ಲೂ ಮನೆ ಇದೆ, ಬಟ್ ನಿಜವಾಗ್ಲೂ ಅಲ್ಲಿ ಮನೆ ಕಳ್ಕೊಂಡಿರೋರಿಗೆ ಇದುವರೆಗೂ ಮನೆ ಸಿಕ್ಕಿಲ್ಲ. ಇದುವರೆಗೂ ಕೊಡಗಿನಲ್ಲಿ ಒಂದು ಎಲೆಕ್ಟ್ರಿಕಲ್ ಶವ ಸಂಸ್ಕಾರವನ್ನು ಇವರು ನಿರ್ಮೂಲನೆ ಮಾಡಿಲ್ಲ. ಎಂಥ ಭ್ರಷ್ಟ ಸರ್ಕಾರ ರೀ ಇವರು! ಬಡವ್ರ ಬಗ್ಗೆ ಕಾಳಜಿ ಇರೋಂಥವ್ರ ಇವರು, ಈಡಿಯಟ್ಸ್ ಇವರು. ಹಾಗಾಗಿ ತುಂಬ ನೋವಾಗೋಂಥ ವಿಷಯ, ಮನಸ್ಸಿನಲ್ಲಂತೂ ತುಂಬ ನೋವಾಗುತ್ತೆ, ಮಾತಾಡೋಕೆ ಹೋದ್ರೆ ತುಂಬ ಕೋಪ ಬರುತ್ತೆ. ಹಾಗಾಗಿ ನಾನು ವೀಕ್ಷಕರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಓಟ್ ಹಾಕ್ಬೇಕಾದ್ರೆ ನೀವು ಇನ್ನು ಮುಂದಕ್ಕಾದರೂ ಅಷ್ಟೇ ತುಂಬ ಯೋಚನೆ ಮಾಡಿ ಓಟನ್ನು ಚಲಾಯಿಸಿ. ಅದಾದ ನಂತರ ಅಧಿಕಾರಿಗಳು ಕೂಡ ಅಷ್ಟೇ, ಭ್ರಷ್ಟ ರಾಜಕಾರಣಿಗಳಿಗೆ ಕೀಗೊಂಬೆ ಆಗದಂತೆ ನಿಮ್ಮ ನಿಷ್ಠೆಯಿಂದ ಬಾಬಾ ಸಾಹೇಬರು ಬರೆದಿರೋಂಥ ಆ್ಯಕ್ಟ್ ಪ್ರಕಾರವಾಗಿ ಸಂವಿಧಾನ ಆಪ್ತಿಕವಾಗಿ ನೀವುಗಳು ಕೆಲಸ ಮಾಡಿದ್ರೆ ನಿಮಗೆ ಲೈಫ್ ಇರುತ್ತೆ, ಜನ ಬೆಂಬಲ ನಿಮ್ಮ ಜೊತೆಲಿರೋಂಥದ್ದು ಅಂತ ಹೇಳಿಕೊಂಡು